ಏನ್ ಹೆಸರಣ್ಣ ನಿಮ್ದು? ಕೃಷ್ಣಪ್ಪ. ಏನ್ ಗದ್ದೆ ಹೋಗ್ತಿದ್ದೀರಾ? ಎಷ್ಟು ಎಕರೆ ಗದ್ದೆ ಇದೆ? ಒಂದೂವರೆ ಎಕರೆ ಗದ್ದೆ ಇದೆ. ಹಾ, ಏನ್ ಮಾಡಿದಿರಿ ಗದ್ದೆಯಲ್ಲಿ? ಗದ್ದೆಯಲ್ಲಿ ಏನ್ ಮಾಡಿದಿರಿ? ಗದ್ದೆಯಲ್ಲಿ ಭತ್ತ ನೆಟ್ಟಿ ಮಾಡಿದೀವಿ. ಭತ್ತ ಯಾವ ತಳಿ ಹಾಕಿದಿರಿ ಸತಿ? ತಿರುಮಲ ಗೋಲ್ಡ್. ಎಷ್ಟು ಇಳುವರಿ ಇದೆ ತಿರುಮಲ ಗೋಲ್ಡ್? ಬರೇ ಗದ್ದೆ ಭತ್ತ ಮಾತ್ರ? ಶುಂಠಿ ಎಷ್ಟು ಎಕರೆ ಹಾಕಿದ್ದೀರಿ? ನಾಲ್ಕು ಕ್ವಿಂಟಲ್ ಶುಂಠಿ ಹಾಕಿದೀವಿ. ಏನ್ ಹೆಸರು ನಿಮ್ದು ಅಂದ್ರಿ? ಮಂಚಾಲೆ ಕೃಷ್ಣಪ್ಪ ಅಂದ್ರೆ ನೀವೇ? ಬಹಳ ಫೇಮಸ್ ಇದ್ದೀರಿ ಮಂಚಾಲೆ ಕೃಷ್ಣಪ್ಪ ಅಂದ್ರೆ. ಜೋಳ ಹಾಕಿದೀವಿ, ಜೋಳ ಎಲ್ಲ ಹೋಗ್ಬಿಡ್ತೀವಿ ಸರ್. ಹೌದಪ್ಪ, ತುಂಬಾ ಮಳೆ ಆಯ್ತಲ್ಲ. ಎಂಟು ಪ್ಯಾಕೆಟ್ ಜೋಳ ಹಾಕಿದೀವಿ, ಹೋಗ್ಬಿಡ್ತು. ಒಂದು ಮೂರು ಎಕರೆ ತೋಟ ಮಾಡಿದೀವಿ. ಮೂರು ಎಕರೆ ತೋಟನೂ ಇದೆಯಾ? ಒಳ್ಳೆ ಕೃಷಿಕರು ನೀವು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾನು 25-20 ವರ್ಷ ಆಯ್ತು ಬಿಡಿ. ನೀವೇ ಕೃಷಿಕರ? ನಿಮ್ ಮೂಲ ನಿಮ್ ತಂದೆಯವರು ಕೃಷಿ ಜೀವನ? ಅವರು ನಮ್ ತಂದೆಯವರು ಕೃಷಿ ಇದ್ರು. ಆಮೇಲೆ ಬೆಂದ್ಮೇಲೆ ನಾನು ಬಂದೆ. ಅಣ್ಣರು ಎರಡು ಜನ ಇದ್ರು, ಆಮೇಲೆ ಅವರೆಲ್ಲ ಬಿಟ್ಬಿಟ್ರು. ನಾನೇ ಜಾಸ್ತಿ ಮಾಡ್ಕಿಂತ ಬಂದ್ಬಿಟ್ಟೆ ಕೃಷಿ ಬಗ್ಗೆ. ಜಮೀನ್ ನೀವೇ ಮಾಡ್ಕೊಂಡಿದ್ದ? ಇಲ್ಲ, ನಾನೇ ನಮ್ಮ ಅಪ್ಪರಿಂದ ಬಂದಿದ್ದ. ಪಿತ್ರಾರ್ಜಿತ ಆಸ್ತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಸಂದರ್ಶನ ಕೊಟ್ಟಿದ್ದು ತಮಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರಗಳು ವೀಕ್ಷಕರಿಗೆ. ನಮಸ್ಕಾರಗಳು.